Hello and welcome to Panchajanya IAS. Today in this session, we are going to see the current affairs of 8th July 2024. Now, let us look at the topics that today we are going to discuss. So, really, first article, state government set to start Naavu Manujaru program in school. ಸೊ ಇದು ಒಂದು ಕರ್ನಾಟಕದ ಒಂದು ಇನಿಷಿಯೇಟಿವ್ ಆಗಿದೆ ಅಥವಾ ಪ್ರೋಗ್ರಾಮ್ ಆಗಿದೆ. ಸೊ ಇದು ನಮಗೆ ಜಿ ಎಸ್ ಪೇಪರ್ ಟೂ ನ ಗವರ್ನೆನ್ಸ್ ನಲ್ಲಿ ನಾವು ಇದನ್ನ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಆರ್ಟಿಕಲ್ ಒನ್ ಎಕ್ಸ್ಪೆಕ್ಷನ್. ಸೊ ಇದನ್ನ ಹೇಗೆ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಅಂತಂದ್ರೆ ಎಕ್ಸೆಪ್ಷನ್ ಪವರ್ಸ್ ಇನ್ ಪಾರ್ಲಿಮೆಂಟ್. ಓಕೆ, ಸೊ ಇಟ್ ಈಸ್ ಇಂಪಾರ್ಟೆಂಟ್ ಫ್ರಮ್ ಜಿ ಎಸ್ ಪೇಪರ್ ಟು ಅಂಡರ್ ಪಾಲಿಟಿಕ್ಸ್. ಅಂಡ್ ನೆಕ್ಸ್ಟ್ ಆರ್ಟಿಕಲ್ ರೀಪ್ರೆಸೆಂಟೇಷನ್ ಆಫ್ ವುಮನ್ ಇನ್ ದ ಲೋಕಸಭಾ ಅಂತ ಇದೆ. ಸೊ 18th ಲೋಕಸಭೆಯ ಒಂದು ಮಹಿಳಾ ಪ್ರಾತಿನಿಧ್ಯ ಎಷ್ಟಿದೆ ಅಂತ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಅಗೇನ್ ಜಿ ಎಸ್ ಪೇಪರ್ ಟೂ ನ ಪಾಲಿಟಿನಲ್ಲಿ ಸ್ಟಡಿ ಮಾಡ್ತೀವಿ. ಹಾಗೆ ಸೊ ಇದನ್ನ ಮತ್ತೆ ಯಾವ ಸಬ್ಜೆಕ್ಟ್ ಕನೆಕ್ಟ್ ಮಾಡ್ಬೋದು ಅಂದ್ರೆ ಜಿ ಎಸ್ ಪೇಪರ್ 1 ಅಲ್ಲಿ ನಮ್ಗೆ ವುಮನ್ ಅನ್ನೋಂತ ಟಾಪಿಕ್ ಬರುತ್ತೆ. ಓಕೆ, ಸೊ ಇದನ್ನು ಕೂಡ ನಾವಲ್ಲಿ ಕನೆಕ್ಟ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಆರ್ಟಿಕಲ್ ದ ಎನ್ ಆರ್ ಎಫ್ ಪ್ಲಾನ್ ಹ್ಯಾಸ್ ಗಾಟ್ ಆಫ್ ಆನ್ ದ ರಾಂಗ್ ಫೋಟ್ ಅಂತ ಇದೆ. ಸೊ ಇದನ್ನ ನಾವು ಜಿ ಎಸ್ ಪೇಪರ್ 2 ನಲ್ಲಿ ಅಗೇನ್ ಪಾಲಿಟಿನಲ್ಲಿ ಅಂಡ್ ಗವರ್ನೆನ್ಸ್ ಅಲ್ಲಿ ಇದನ್ನ ಸ್ಟಡಿ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಆರ್ಟಿಕಲ್ ಆನ್ ಕೇರಳದ 4-year ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ ಅಂತ ಇದೆ. ಸೊ ಈ ಒಂದು ಇನಿಷಿಯೇಟಿವ್ ನ ನಾವು ಅಗೇನ್ ಜಿ ಎಸ್ ಪೇಪರ್ 2 ನ ಗವರ್ನೆನ್ಸ್ ಅನ್ನೋಂತ ಟಾಪಿಕ್ ನಲ್ಲಿ ಇದನ್ನ ಸ್ಟಡಿ ಮಾಡ್ತೀವಿ. ಹಾಗಿದ್ರೆ ಸೊ ಈ ಒಂದ ಆರ್ಟಿಕಲ್ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡುವ ಮೊದಲು, ಸೊ ಪ್ರೀವಿಯಸ್ ಸೆಷನ್ ಅಲ್ಲಿ ನಾನು ನಿಮಗೆ ಪ್ರಿಲಿಮ್ಸ್ ರಿಲೇಟೆಡ್ ಆಗಿರುವಂತಹ ಒಂದು ಕ್ವಶನ್ ಅನ್ನ ಕೊಟ್ಟಿದ್ದೆ. ಸೊ ಅದರ ಒಂದು ಉತ್ತರವನ್ನ ಸೊ ಇವಾಗ ನೋಡೋಣ. ಏನಿದೆ ಕ್ವಶನ್ ಅಂತಂದ್ರೆ ಇಲ್ಲಿ ದ ರೂಲ್ ಆಫ್ ಲಾ. ದ ರೂಲ್ ಆಫ್ ಲಾ ಮೀನ್ಸ್, ಸೊ ಇದರ ಅರ್ಥ ಕೊಟ್ಟಿದ್ದಾರೆ ಈ ರೂಲ್ ಆಫ್ ಲಾ ಅಂತಂದ್ರೆ ಏನು ಅಂತ. ದಟ್ ಓಕೆ, ದಟ್ ಮೀನ್ಸ್ ದಟ್ ಆಲ್ ಲಾಸ್ ಅಪ್ಲೈ ಈಕ್ವಲಿ ಟು, ಸೊ ಇಲ್ಲಿ ಲಾಸ್ಟ್ ಕೊಟ್ಟಿದ್ದಾರೆ, ಆಫ್ ದ ಕಂಟ್ರಿ ಅಂಡ್ ನೋ ಒನ್ ಕ್ಯಾನ್ ಬಿ ಅಬೋ ದ ಲಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ರೂಲ್ ಆಫ್ ಲಾ ಅಂತಂದ್ರೆ ನೆಲದ ಕಾನೂನು ಅಥವಾ ಕಾನೂನಿನ ಆಳ್ವಿಕೆ ಅಂತ ಕರಿತೀವಿ. ಏನಿದು ನೆಲದ ಆಳ್ವಿಕೆ ಅಂತಂದ್ರೆ, ಸೊ ನಿಮ್ಗೆ ಪ್ರಿವಿಯಸ್ ಸೆಷನ್ ಅಲ್ಲಿ ಹೇಳಿದ್ದೆ ರೂಲ್ ಆಫ್ ಲಾ ಅಂತಂದ್ರೆ. ಸೊ ಇಲ್ಲಿ ಏನಾಗತ್ತೆ ರೂಲ್ ಆಫ್ ಲಾ, ಸೊ ಇಲ್ಲಿ ಎಲ್ರೂ ಸಮಾನರು ಅಂತ ಆಗತ್ತೆ. ಈಕ್ವಾಲಿಟಿ ಬಿಫೋರ್ ದ ಲಾ ಅಂತ, ಕಾನೂನಿನ ಮುಂದೆ ಎಲ್ರೂ ಸಮಾನರು ಮತ್ತು ಯಾರು ಕಾನೂನಿಗಿಂತ ದೊಡ್ಡವರಲ್ಲ ಅಂತ. ಓಕೆ, ಹಾಗಿದ್ರೆ ಸೊ ಇದು ಎಲ್ರೂ ಅಂತ ಬಂದಾಗ ಓಕೆ, ಸೊ ಇಲ್ಲಿ ಈಕ್ವಲ್ ಬಿಫೋರ್ ಲಾ ಅಂತಂದ್ರೆ ಸೊ ಯಾರು ಕಾನೂನಿನ ಮುಂದೆ ಸಮಾನರಾಗ್ತಾರೆ ಇಲ್ಲಿ ಅಂತ. ಸೊ ಇದರ ಅರ್ಥ, ಸೊ ಇಲ್ಲಿ ಆನ್ಸರ್ ಹೇಳ್ತೀನಿ ನೋಡಿ. ಸೊ ಇದು ಆಲ್ ಸಿಟಿಜನ್ಸ್ ಅಂತ ಆಗತ್ತೆ. ಯಾಕಂತಂದ್ರೆ ಸೊ ಇಲ್ಲಿ ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ಆಲ್ ಲಾಸ್ ಅಂತ ಇದೆ. ಓಕೆ, ಅಂದ್ರೆ ಆ ಒಂದು ದೇಶದ ಎಲ್ಲಾ ಕಾನೂನುಗಳು ಯಾರಿಗೆ ಅನ್ವಯ ಆಗತ್ತೆ, ಆ ಒಂದು ದೇಶದ ಪ್ರಜೆಗಳಿಗೆ ಅನ್ವಯವಾಗತ್ತೆ. ಹಾಗೆ ಆ ಕಾನೂನುಗಳಿಗಿಂತ ಸೊ ಆ ಒಂದು ದೇಶದ ಪ್ರಜೆಗಳು ಓಕೆ, ಸೊ ಯಾರು ಅದಕ್ಕೆ ದೊಡ್ಡವರಲ್ಲ ಅಂತ ಹೇಳತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಫಂಡಮೆಂಟಲ್ ರೈಟ್ಸ್ ನ ತಗೊಂಡ್ರೆ ಅಂದ್ರೆ ಮೂಲಭೂತ ಹಕ್ಕುಗಳನ್ನ ತಗೊಂಡ್ರೆ, ಸೊ ಅದರಲ್ಲಿ ಎಲ್ಲಾ ಏನು ಫಂಡಮೆಂಟಲ್ ರೈಟ್ಸ್ ಇಂಡಿಯನ್ ಸಿಟಿಜನ್ಗೆ ಅಪ್ಲೈ ಆಗೋ ಓಕೆ ಸಾರಿ ಭಾರತೀಯರಿಗೆ ಮತ್ತೆ ವಿದೇಶಿಯರು ಕೂಡ ಕೆಲವೊಂದು ಅಪ್ಲೈ ಆಗತ್ತೆ ಫಂಡಮೆಂಟಲ್ ರೈಟ್ಸ್, ಕೆಲವೊಂದಿಷ್ಟು ಭಾರತೀಯರಿಗೆ ಮಾತ್ರ ಅನ್ವಯವಾಗತ್ತೆ. ಹಾಗಿದ್ರೆ ಓನ್ಲಿ ಸಿಟಿಜನ್ಸ್ ಯಾವ್ದು ಬರತ್ತೆ ಅದರಲ್ಲಿ? ಆರ್ಟಿಕಲ್ 15 ಬರತ್ತೆ, 16, 19 ಬರತ್ತೆ, 29 ಬರತ್ತೆ, ಹಾಗೆ ಆರ್ಟಿಕಲ್ 30. ಸೊ ಇವೇನಾಗತ್ತೆ ಭಾರತೀಯರಿಗೆ ಮಾತ್ರ ಅಪ್ಲೈ ಆಗತ್ತೆ. ಇನ್ನು ಈ ರೂಲ್ ಆಫ್ ಲಾ ಬಗ್ಗೆ ಹೇಳೋದಾದ್ರೆ, ಸೊ ಇದರಲ್ಲಿ ನಮ್ಗೆ ಏನ್ ಸಿಗತ್ತೆ, ಸೊ ಈಕ್ವಾಲಿಟಿ ಬಿಫೋರ್ ದ ಲಾ ಅಂತ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಈ ಒಂದು ಟಾಪಿಕ್ ನಮ್ಗೆ ಸೊ ಎಲ್ಲಿಂದ ಉಗಮವಾಗತ್ತೆ ಅಂತಂದ್ರೆ, ಅಗೈನ್ ದಿಸ್ ಫ್ರಮ್ ರೂಲ್ ಆಫ್ ಲಾ. ಓಕೆ, ಸೊ ಇದರ ಅಡಿಯಲ್ಲಿ ನಮ್ಗೆ ಏನ್ ಸಿಗತ್ತೆ, ಸೊ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ. ಅಗೈನ್ ಸೊ ಈ ರೂಲ್ ಆಫ್ ಲಾ ಅನ್ನೋದನ್ನ
ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ಇದ್ರ ಬಗ್ಗೆ, ದ ಸುಪ್ರೀಂ ಕೋರ್ಟ್ ಹೋಲ್ಡ್ ದಟ್ ರೂಲ್ ಆಫ್ ಲಾ ಆಸ್ ಎಂಬಡಿಡ್ ಇನ್ ದ ಆರ್ಟಿಕಲ್ 14. ಸೊ ಆರ್ಟಿಕಲ್ 14 ಏನ್ ಹೇಳುತ್ತೆ ನಮ್ಗೆ, ಈಕ್ವಾಲಿಟಿ ಬಿಫೋರ್ ದ ಲಾ ಅಂತ ಹೇಳುತ್ತೆ. ಸೊ ಇದು ಬೇಸಿಕ್ ಸ್ಟ್ರಕ್ಚರ್ ಆಗಿದೆ, ಆ ಒಂದು ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ. ಎಸ್, ಹಾಗಿದ್ರೆ ನಾವು ಇವಾಗ ಸೊ ಇವತ್ತಿನ ಒಂದು ಆರ್ಟಿಕಲ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಈ ಒಂದು ಆರ್ಟಿಕಲ್ ನಮ್ಗೆ ಹಿಂದೂ ನ್ಯೂಸ್ ಪೇಪರ್ ನ ಪೇಜ್ ನಂಬರ್ 1 ನಲ್ಲಿ ಕಂಡು ಬರುತ್ತೆ. ಹಾಗೆ ಸೊ ಏನಿದು, ಸ್ಟೇಟ್ ಗವರ್ಮೆಂಟ್ ಸೆಟ್ ಟು ಬಿಗಿನ್ ನಾವು ಮನುಜರು ಪ್ರೋಗ್ರಾಮ್ ಇನ್ ಸ್ಕೂಲ್. ಸೊ ನಮ್ಗೆ GS ಪೇಪರ್ 2 ನಲ್ಲಿ ಎಜುಕೇಶನ್ ಅನ್ನೋಂತ ಒಂದು ಟಾಪಿಕ್ ಬರುತ್ತೆ. ಓಕೆ, ಎಜುಕೇಶನ್ ಅಂತ ಬಂದಾಗ ಸೊ ಶೈಕ್ಷಣಿಕ ಒಂದು ಸುಧಾರಣೆಗಾಗಿ ಸರ್ಕಾರ ಯಾವೆಲ್ಲ ಒಂದು ಉಪಕ್ರಮಗಳನ್ನ ಕೈಗೊಳ್ಳುತ್ತೆ ಅಂತ ಬಂದಾಗ, ಸೊ ನಾವು ಈ ರೀತಿಯ ಒಂದು ಇನಿಷಿಯೇಟಿವ್ಗಳನ್ನ ಸೊ ಅಲ್ಲಿ ಉದಾಹರಣೆ ಸಮೇತವಾಗಿ ಏನ್ ಮಾಡಬೇಕಾಗತ್ತೆ ಅಂತಂದ್ರೆ ವಿವರಿಸಬೇಕಾಗತ್ತೆ. ಸೊ ಅಂತದ್ರಲ್ಲಿ ಒಂದು ನಾವು ಮನುಜರು, ಸೊ ಇದು ಕರ್ನಾಟಕ ಸರ್ಕಾರ ತಂದಿರುವಂತಹ ಒಂದು ಪ್ರೋಗ್ರಾಮ್ ಆಗಿದೆ. ಸೊ ಇದರ ಒಂದು ಅಬ್ಜೆಕ್ಟಿವ್ ಏನಂತಂದ್ರೆ, ಇಲ್ಲಿ ವಿತ್ ದ ಸ್ಟೇಟೆಡ್ ಅಬ್ಜೆಕ್ಟಿವ್ ಆಫ್ ಟರ್ನಿಂಗ್ ಆಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ದ ಸ್ಟೇಟ್ ಇನ್ ಟು ಸೆಂಟರ್ಸ್ ಆಫ್ ಸೋಷಿಯಲ್ ಹಾರ್ಮೋನಿ. ಇಲ್ಲಿ ಸೋಷಿಯಲ್ ಹಾರ್ಮೋನಿ ಅಂದ್ರೆ ಸಾಮಾಜಿಕ ಸೌಹಾರ್ದತೆ, ಹಾಗೆ ಟಾಲರೆನ್ಸ್, ಸಹಿಷ್ಣುತೆ ಅಂಡ್ ಸೈಂಟಿಫಿಕ್ ಟೆಂಪರ್ ಅಂದ್ರೆ ವೈಜ್ಞಾನಿಕ ಮನೋಭಾವನೆ. ದ ಗವರ್ಮೆಂಟ್ ಹ್ಯಾಸ್ ಆರ್ಡರ್ ದ ಇಂಪ್ಲಿಮೆಂಟೇಶನ್ ಆಫ್ ನಾವು ಮನುಜರು ಅಂದ್ರೆ ಶಾಲಾ ಮಕ್ಕಳಲ್ಲಿ ನಾವು ಈ ಒಂದು ವೈಜ್ಞಾನಿಕ ಮನೋಭಾವನೆ ಆಗಿರಬಹುದು ಅಥವಾ ವೈಚಾರಿಕತೆ ಆಗಿರಬಹುದು ಇಂಥ ಅಥವಾ ಸಹಿಷ್ಣುತೆ ಹಾಗೆ ಸಾಮಾಜಿಕ ಸೌಹಾರ್ದತೆ ಅಂತ ಒಂದು ಲಕ್ಷಣಗಳನ್ನ ಸೊ ಅಳವಡಿಸಿಕೊಳ್ಳಲಿಕ್ಕೆ ಸೊ ಈ ಒಂದು ಉಪಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಸೊ ನಮ್ಗೆ ಎಕ್ಸಾಮ್ ನಲ್ಲಿ ಏನಾಗುತ್ತೆ ಅಂದ್ರೆ, ನೇರವಾಗಿ ಇದ್ರ ಬಗ್ಗೆ ಕೇಳ್ತಿದ್ರು ಕೂಡ ನಾವು ಎಜುಕೇಶನ್ ಅಂತ ಬಂದಾಗ, ಓಕೆ ಎಜುಕೇಶನ್ ಅಂತ ಬಂದಾಗ ಈ ರೀತಿಯ ಒಂದು ಉಪಕ್ರಮಗಳನ್ನ ಏನ್ ಮಾಡ್ಬೇಕಂದ್ರೆ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸೊ ಲೆಸನ್ ಆನ್ ಹಾರ್ಮೋನಿ. ಸೊ ಅಗೇನ್ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ 1 ಪೀರಿಯಡ್ ಆಫ್ ವ್ಯಾಲ್ಯೂ ಎಜುಕೇಶನ್ ಅಂಡ್ 2 ಪೀರಿಯಡ್ ಆಫ್ ಸೋಷಿಯಲಿ ಯೂಸ್ಫುಲ್ ಪ್ರೊಡಕ್ಟಿವ್ ವರ್ಕ್ ಹ್ಯಾವ್ ಬಿನ್ ಅಡ್ಜಸ್ಟೆಡ್ ಟು ದಿಸ್. ಸೊ ಇದಕ್ಕಾಗಿನೇ ಏನ್ ಮಾಡ್ತಾರೆ ಅಂತಂದ್ರೆ, ಒಂದೆರಡು ಅವಧಿಗಳನ್ನ ಸೊ ಈ ಒಂದು ಸೆಷನ್ಗಾಗಿ ಏನ್ ಮಾಡಲಾಗತ್ತೆ, ಶಾಲಾ ಅವಧಿಗಳಲ್ಲಿ ಮೀಸಲಿಡಲಾಗತ್ತೆ. ಹಾಗೆ ಕೋ ಎಕ್ಸಿಸ್ಟೆನ್ಸ್ ಅಂತ ಬರುತ್ತೆ. ಏನಿದು, ಗ್ರೂಪ್ ಆಕ್ಟಿವಿಟಿ ಆರ್ ಟು ಬಿ ಪ್ಲಾನ್ ಟು ಕನ್ವೆ ಟು ದ ಸ್ಟೂಡೆಂಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಮಿಡ್ ಡೇ ಮೀಲ್ಸ್. ಸೊ ಮಧ್ಯಾಹ್ನದ ಒಂದು ಬಿಸಿ ಊಟದ ಯೋಜನೆ ಕೂಡ ಇದೆ. ಸೊ ಅದರ ಒಂದು ಮಹತ್ವವನ್ನ ಅರಿತುಕೊಳ್ಳಲಿಕ್ಕೆ ಏನ್ ಮಾಡ್ತಾರೆ, ಇಲ್ಲಿ ಗ್ರೂಪ್ ಆಕ್ಟಿವಿಟೀಸ್ ನ ಕಂಡಕ್ಟ್ ಮಾಡ್ತಾರೆ. ಹಾಗೆ ಸಹ ಭೋಜನ ಅಂತ ಬರುತ್ತೆ, ಕಮ್ಯುನಿಟಿ ಲಂಚ್ ಅಂತಂದ್ರೆ ಎಲ್ಲಾ ಮಕ್ಕಳು ಏನ್ ಮಾಡ್ತಾರೆ ಸೊ ಆ ಒಂದು ಊಟದಲ್ಲಿ ಏನಾಗ್ತದೆ, ಪಾಲ್ಗೊಳ್ತಾರೆ. ಸೊ ಈ ರೀತಿ ಏನಾಗುತ್ತೆ, ಅಲ್ಲಿ ಮಕ್ಕಳಲ್ಲಿ ಯಾವುದೇ ರೀತಿಯ ಒಂದು ತಾರತಮ್ಯ ಅನ್ನೋದು ಕಂಡು ಬರೋದಿಲ್ಲ. ನಾವು ಲೆಟ್ ಅಸ್ ಸೀ ದ ನೆಕ್ಸ್ಟ್ ಆರ್ಟಿಕಲ್. ಸೊ ಆನ್ ಎಕ್ಸೆಪ್ಷನ್ ಪವರ್ಸ್ ಇನ್ ಪಾರ್ಲಿಮೆಂಟ್ರಿ ಅಂತ ಇದೆ, ಪಾರ್ಲಿಮೆಂಟ್ ಅಂತ ಇದೆ. ಸೊ ಇದನ್ನ ಹೇಗೆ ಪ್ರೊನೌನ್ಸ್ ಮಾಡೋದು, ಎಕ್ಸೆಪ್ಷನ್ ಎಕ್ಸೆಪ್ಷನ್. ಸೊ ಏನಿದು ಎಕ್ಸೆಪ್ಷನ್ ಅಂತಂದ್ರೆ, ಸೊ ರಿಮೂವ್ ಸಮಥಿಂಗ್ ಅಂತ ಆರ್ ಡಿಲೀಟ್ ಸಮಥಿಂಗ್ ಅಂತ. ಇಲ್ಲಿ ಒಂದು ಆ ಸದನದಲ್ಲಿ ಏನ್ ಮಾಡಲಾಗತ್ತೆ ಅಂತಂದ್ರೆ, ಕೆಲವೊಂದಿಷ್ಟು ರೂಲ್ ಇರುತ್ತೆ, ಓಕೆ ಆ ರೂಲ್ ಪ್ರಕಾರ ಮಾಡಲಾಗತ್ತೆ ಕೆಲವೊಂದಿಷ್ಟು ಹೇಳಿಕೆಗಳನ್ನ. ಸೊ ಆ ಒಂದು ಸದನದ ಕಡತದಿಂದ ಅಥವಾ ಫೈಲ್ ಇಂದ ಏನ್ ಮಾಡ್ತಾರೆ, ರಿಮೂವ್ ಮಾಡ್ತಾರೆ ಅಥವಾ ಡಿಲೀಟ್ ಮಾಡ್ತಾರೆ. ಸೊ ಇದಕ್ಕೆ ಎಕ್ಸೆಪ್ಷನ್ ಅಂತ ಕರೀತಾರೆ. ಸೊ ಇಲ್ಲಿ ಎಕ್ಸ್ಟೆಂಡೆಡ್ ರಿಮಾರ್ಕ್ಸ್. ಸೊ ಇಲ್ಲಿ ರಾಜ್ಯಸಭಾ ಚೇರ್ಮನ್ ಜಗದೀಪ್ ಧನಕರನ್ ರಿಮೂವ್ ಪವರ್ಸ್ ಆಫ್ ಲೀಡರ್ ಆಫ್ ಅಪೋಸಿಷನ್ ಮಲ್ಲಿಕಾರ್ಜುನ್ ಖರ್ಗೆ ಸ್ಪೀಚ್. ಸೊ ಇವರು ಏನಾಗಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಒಂದು ರಾಜ್ಯಸಭೆ ಇವರು ಒಂದು ಮೆಂಬರ್. ಓಕೆ ಸೊ ಇಲ್ಲಿ ಜಗದೀಶ್ ಸೊ ಇವರು ಜಗದೀಪ್ ಧನಕರನ್ ಅವರು ಆ ಒಂದು ರಾಜ್ಯಸಭೆ ಏನಾಗಿದ್ದಾರೆ, ಅವರು ಚೇರ್ ಪರ್ಸನ್, ಇವರು ಚೇರ್ಮನ್. ಓಕೆ ಅಂದ್ರೆ ಸಭಾಪತಿಗಳು. ಓಕೆ ಸೊ ಇಲ್ಲಿ ಇವ್ರು ಏನಾಗಿದ್ದಾರೆ, MP ಆಗಿದ್ದಾರೆ ಅಥವಾ ಮೆಂಬರ್ ಆಗಿದ್ದಾರೆ, ಸಾರಿ ಮೆಂಬರ್. ಇವರ ಆ ಒಂದು ಹೇಳಿಕೆಗಳನ್ನ ಕೆಲವೊಂದಿಷ್ಟು ಮಾತುಗಳನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ, ಸೊ ಇವರು ಅಂದ್ರೆ ಯಾರು, ಈ ಚೇರ್ಮನ್ ಅವ್ರು ಏನ್ ಮಾಡಿದ್ದಾರೆ, ಅದನ್ನ ಡಿಲೀಟ್ ಮಾಡಿದ್ದಾರೆ. ಸೊ ಇಲ್ಲಿ ರಾಜ್ಯಸಭೆಗೆ ಅಂತ ಬಂದ್ರೆ ಸೊ ಆ ಒಂದು ಪದಗಳನ್ನ ರಿಮೂವ್ ಮಾಡ್ಲಿಕ್ಕೆ ಯಾರಿಗೆ ಅಧಿಕಾರ ಇರುತ್ತೆ, ಇಲ್ಲಿ ಚೇರ್ಮನ್ಗೆ ಅಧಿಕಾರ ಇರುತ್ತೆ ರಾಜ್ಯಸಭೆಯಲ್ಲಿ. ನೆಕ್ಸ್ಟ್ ಅದೇ ರೀತಿಯ ಒಂದು ಇನ್ಸಿಡೆಂಟ್ ಲೋಕಸಭೆಯಲ್ಲಿ ಕೂಡ ಆಗಿದೆ. ಸೊ ಹಿಯರ್ ಸ್ಪೀಕರ್ ಆಫ್ ಓಂ ಬಿರ್ಲಾ, ಸೊ ಇವರು ಸ್ಪೀಕರ್ ಆಗಿದ್ದಾರೆ, ಆರ್ಡರ್ ದಿ
extension of Rahul Gandhi's remarks in the Lok Sabha leading to allegation of bias ಅಂತ ಇದೆ. ಸೊ ಇವರು ಸ್ಪೀಕರ್ ಆಗಿರ್ತಾರೆ, ಸೊ ಇವರು ಎಂ ಪಿ ಆಗಿದ್ದಾರೆ. ಓಕೆ, ಈ ಎಂ ಪಿಯ ಒಂದು ಹೇಳಿಕೆಗಳನ್ನ ಕಡತದಿಂದ ತೆಗೆಯುವಂತ ಅಧಿಕಾರ ಯಾರಿಗಿರತ್ತೆ ಇಲ್ಲಿ? ಸ್ಪೀಕರ್ಗೆ ಇರತ್ತೆ. ಸೊ ಇದ್ರ ಅರ್ಥ ನಮ್ಗೆ ಏನ್ ಕಂಡು ಬರುತ್ತೆ? ಸೊ ಈ ರೀತಿಯ ಒಂದು ಹೇಳಿಕೆಗಳನ್ನ, ಓಕೆ, ಅಥವಾ ಮಾತುಗಳನ್ನ ಆ ಒಂದು ಕಡತದಿಂದ ತೆಗೆಯುವಂತ ಅಧಿಕಾರ ಇಲ್ಲಿ ನಮ್ಗೆ ಚೇರ್ಮನ್ಗೆ, ಅಂದ್ರೆ ಆ ಒಂದು ರಾಜ್ಯಸಭೆ ಚೇರ್ಮನ್ಗೆ, ಹಾಗೆ ಲೋಕಸಭೆ ಸ್ಪೀಕರ್ಗೆ ಈ ಒಂದು ಅಧಿಕಾರ ಇರತ್ತೆ. ಹಾಗಿದ್ರೆ ಇದಕ್ಕೆ ಯಾವೆಲ್ಲ ಮಾನದಂಡಗಳನ್ನ ಅನುಸರಣೆ ಮಾಡ್ತಾರೆ ಅಂತಂದ್ರೆ, ಇಂತಹದೇ ಪದಗಳನ್ನ ಅವರು ಯಾಕೆ ಕಡತದಿಂದ ತೆಗಿತಾರೆ ಅಂತಂದ್ರೆ, ಸೊ ಇಲ್ಲೊಂದಿಷ್ಟು ರೂಲ್ ಆಫ್ ಬುಕ್ ಇದೆ. ಓಕೆ, ಆ ಒಂದು ಬುಕ್ಕಿನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಪದಗಳನ್ನ ಏನ್ ಮಾಡಿರ್ತಾರೆ, ಉಲ್ಲೇಖ ಮಾಡಿರ್ತಾರೆ. ಆ ಒಂದು ಪದಗಳು ಏನಾದ್ರೂ ಈ ಒಂದು ಮೆಂಬರ್ಗಳಿಂದ ಬಂದಾಗ ಅದನ್ನ ಏನ್ ಮಾಡ್ತಾರೆ, ಆ ಫೈಲ್ ನಿಂದ ತೆಗೆದಾಕ್ತಾರೆ. ಸೊ ಅದಕ್ಕೆ ಯಾವ ಮಾನದಂಡಗಳನ್ನ ಸೊ ಇಲ್ಲಿ ಅವರು ಫಾಲೋ ಮಾಡ್ತಾರೆ ಅಂತಂದ್ರೆ, ಕ್ರೈಟೀರಿಯಾ. ಸೊ ರಿಮಾರ್ಕ್ಸ್ ಡಿಯರ್ ಡಿಮೇಟ್ರಿ, ಓಕೆ, ಡಿಪೇಮೇಟ್ರಿ ಅಂದ್ರೆ ಯಾರಾದ್ರೂ ವ್ಯಕ್ತಿಯ ಒಂದು ಮಾನವಂದ ಹಾನಿಯನ್ನ ಮಾಡುವಂತ ಹೇಳಿಕೆಗಳಾಗಿದ್ರೆ, ಮಾನ ಹಾನಿ ಒಂದು ಹೇಳಿಕೆಗಳಾಗಿದ್ರೆ, ಅಥವಾ ಅನ್ಪಾರ್ಲಿಯಮೆಂಟ್ರಿ, ಓಕೆ, ಅದು ಒಂದು ಒಂದು ಏನ್ ಪಾರ್ಲಿಮೆಂಟ್ ಸಂಸದೀಯ ಅಂತ ಕರೀತಾರೆ, ಅಸಂಸದೀಯ ಒಂದು ಹೇಳಿಕೆ ಆಗಿದ್ರೆ, ಅಥವಾ ಅನ್ಡಿಗ್ನಿಫೈಡ್ ಇಂಡಿಸೆಂಟ್ ಅಸಭ್ಯ ಹೇಳಿಕೆಗಳಾಗಿದ್ರೆ, ಅಥವಾ ಇನ್ನೊಬ್ಬರ ವ್ಯಕ್ತಿಯ ಒಂದು ಚಾರಿತ್ರ್ಯ ಹರಣವನ್ನ ಮಾಡುವಂತ ಹೇಳಿಕೆಗಳಾಗಿದ್ರೆ, ಸೊ ಅವುಗಳನ್ನ ಏನ್ ಮಾಡ್ತಾರೆ, ಕಡತದಿಂದ ಅಥವಾ ಆ ಒಂದು ಬುಕ್ನಿಂದ ಏನ್ ಮಾಡ್ತಾರೆ, ಅದನ್ನ ತೆಗೆದುಹಾಕ್ತಾರೆ. ದ ಲೋಕಸಭಾ ಸೆಕ್ರೆಟರಿಯೇಟ್ ಮೇಂಟೈನ್ಸ್ ಅ ಲಿಸ್ಟ್ ಆಫ್, ಸೊ ಹಿಯರ್ ನೋಡಿ, ಲೋಕಸಭಾ ಸೆಕ್ರೆಟರಿಯೇಟ್ ಮೇಂಟೈನ್ಸ್ ಅ ಲಿಸ್ಟ್ ಆಫ್ ಅನ್ಪಾರ್ಲಿಯಮೆಂಟರಿ ವರ್ಡ್ಸ್, ಅಸಂಸದೀಯ ಪದಗಳಂತ ಬರುತ್ತೆ, ಅಸಂಸದೀಯ ಪದಗಳು. ಸೊ ಇದರಲ್ಲಿ ಏನಾಗಿದೆ, ಸೊ ಈ ಪದಗಳ ಒಂದು ಉಲ್ಲೇಖಗಳಿವೆ ಅಂಡ್ ಎಕ್ಸ್ಪ್ರೆಷನ್ ಅದರ ಬಗ್ಗೆ, ಸೊ ಏನಿದೆ ವಿವರಣೆ ಅನ್ನೋದು ಇದೆ. ಸೊ ಅಂದ್ರೆ ಇದರ ಅರ್ಥ, ಸೊ ಇದು ಲೋಕಸಭೆಯ ಒಂದು ಪ್ರೊಸೀಜರ್ ನಲ್ಲಿ ಫಾಲೋ ಆಗ್ತಾ ಇರೋದ್ರಿಂದ, ಸೊ ಈ ರೀತಿಯ ಒಂದು ಏನು ಪದಗಳು ಬರತ್ತಲ್ವಾ, ಅದನ್ನ ಮೂಲ ಸಂವಿಧಾನದಲ್ಲಿ ಏನ್ ಮಾಡಲಾಗಿಲ್ಲ, ಉಲ್ಲೇಖ ಮಾಡಲಾಗಿಲ್ಲ. ಸೊ ಇದರ ಒಂದು ವ್ಯಾಪ್ತಿಯನ್ನ ಎಲ್ಲಿಯವರೆಗೆ ವಿಸ್ತರಣೆ ಮಾಡ್ಬೇಕಂತ ಸೊ ಚಿಂತನೆ ನಡೆದಿದೆ ಅಂತಂದ್ರೆ, ಬ್ರಾಡನ್ ಟು ಇನ್ಕ್ಲೂಡ್ ವರ್ಡ್ಸ್ ಫ್ರೀ ಜುಡಿಷಿಯಲ್ ಟು ನ್ಯಾಷನಲ್ ಇಂಟ್ರೆಸ್ಟ್, ಅಂದ್ರೆ ರಾಷ್ಟ್ರೀಯ ಒಂದು ಹಿತಾಸಕ್ತಿಗೆ ಧಕ್ಕೆಯನ್ನುಂಟು ಮಾಡುವಂತ ಪದಗಳಾಗಿದ್ರೆ, ಹಾಗೆ ಅಫೆನ್ಸಿವ್ ಟು ನ್ಯಾಷನಲ್ ಸೆಂಟಿಮೆಂಟ್, ರಾಷ್ಟ್ರೀಯ ಒಂದು ಏನಂತ ಕರಿತೀವಿ ಭಾವನೆಗಳಿಗೆ ಧಕ್ಕೆಯನ್ನ ಮಾಡುವಂತಿದ್ರೆ, ಹಾಗೆ ಡೆರೋಗೇಟರಿ ಆಫ್ ಡಿಗ್ನಿಟರಿ. ಓಕೆ, ಸೊ ಇವಾಗ ಸೊ ಯಾವ್ದಾದ್ರು ಒಂದು ಐತಿಹಾಸಿಕ ಅಥವಾ ಸ್ವಾತಂತ್ರ್ಯ ಹೋರಾಟಗಾರರು ಇರ್ತಾರೆ, ಓಕೆ, ಸೊ ಅಂತಹ ವ್ಯಕ್ತಿಗಳ ಬಗ್ಗೆ ಸದನದಲ್ಲಿ ಈ ರೀತಿ ಮಾತಾಡಿದ್ರೆ ಏನ್ ಮಾಡಲಾಗತ್ತೆ, ಸೊ ಅವರ ಹೇಳಿಕೆಗಳನ್ನು ಕೂಡ ಕಡತದಿಂದ ತೆಗೆದು ಹಾಕ್ಬೇಕಂತ ಸೊ ಕೂಡ ಇವಾಗ ಏನಾಗ್ತಾ ಇದೆ, ಸೊ ಕೆಲವೊಂದಿಷ್ಟು ಡಿಸ್ಕಸ್ ನಡೀತಾ ಇದೆ. ನೆಕ್ಸ್ಟ್ ಇನ್ಸ್ಟೆನ್ಸಸ್ ಇನ್ಕ್ಲೂಡ್ ರಿಮಾರ್ಕ್ಸ್ ಅಫೆಕ್ಟಿಂಗ್ ಫ್ರೆಂಡ್ಲಿ ರಿಲೇಷನ್ಸ್ ವಿತ್ ಫಾರಿನ್ ಸ್ಟೇಟ್ಸ್ ಅಂಡ್ ಡಿಸ್ಕ್ರೀಟಿಂಗ್ ದಿ ಆರ್ಮಿ. ಸೊ ಇಲ್ಲಿ ಯಾವ್ದಾದ್ರು ಒಂದು ದೇಶದ ಜೊತೆ ನಾವೇನ್ ಮಾಡ್ಕೊಂಡಿರ್ತೀವಿ, ಉತ್ತಮವಾದ ಸಂಬಂಧವನ್ನ ಇಟ್ಕೊಂಡಿದ್ದ ಸಂದರ್ಭದಲ್ಲಿ, ಸೊ ಈ ರೀತಿಯ ಒಂದು ಎಂ ಪಿಗಳೇನಾದ್ರು ಸೊ ಆ ಒಂದು ದೇಶದ ಕುರಿತು ಏನಾದ್ರೂ ಅಸಭ್ಯವಾಗಿ ಮಾತಾಡಿದ್ರೆ, ಓಕೆ, ಆ ದೇಶದ ಸಂಬಂಧ ಹದಗೆಡುವಂತ ಮಾತುಗಳನ್ನ ಆಡಿದ್ರೆ ಏನ್ ಮಾಡಲಾಗತ್ತೆ, ಸೊ ಅಲ್ಲಿಯೂ ಕೂಡ ಇಂತಹ ಮಾತುಗಳನ್ನ ತೆಗೆದು ಹಾಕಲಾಗತ್ತೆ. ಹಾಗೆ ಇನ್ನು ಆರ್ಮಿಯ ಬಗ್ಗೆ ಏನಾದ್ರೂ ಕಟುವಾಗಿ ಟೀಕಿಸಿದ್ರೆ ಅಥವಾ ಅದನ್ನ ನಿಂದಿಸಿದ್ರೆ ಏನ್ ಮಾಡ್ತಾರೆ, ಸೊ ಅಲ್ಲಿಯೂ ಕೂಡ ಆ ರೀತಿಯ ಒಂದು ಪದಗಳನ್ನ ತೆಗೆದು ಹಾಕಲಾಗತ್ತೆ. ಸೊ ಹಿಯರ್ ಪವರ್ಸ್ ಆಫ್ ದ ಚೇರ್ ಅಂತ ಬರುತ್ತೆ. ಪವರ್ಸ್ ಆಫ್ ದ ಚೇರ್ ಅಂತಂದ್ರೆ ಇಲ್ಲಿ ಅಧ್ಯಕ್ಷರ ಒಂದು ಅಧಿಕಾರ. ಸೊ ಈ ಪವರ್ ಯಾರಿಗೆಲ್ಲ ಇರತ್ತೆ, ಲೋಕಸಭೆ ಸ್ಪೀಕರ್ಗೆ ಇರತ್ತೆ, ಹಾಗೆ ರಾಜ್ಯಸಭೆ ಚೇರ್ಮನ್ಗೆ ಇರತ್ತೆ. ಚೇರ್ಮನ್ ಅಂಡ್ ಸ್ಪೀಕರ್ ಕ್ಯಾನ್ ಆರ್ಡರ್ ಎಕ್ಸೆಪ್ಷನ್ ಅಂಡರ್ ದ ರೆಸ್ಪೆಕ್ಟಿವ್ ರೂಲ್ಸ್ ಆಫ್ ಪ್ರೊಸೀಜರ್. ಸೊ ಈ ಒಂದು ಅಧಿಕಾರವನ್ನ, ಓಕೆ, ಈ ಒಂದು ಪವರ್ನ ಇವರಿಗೆ ಎಲ್ಲಿಂದ ಬರತ್ತೆ ಅಂತಂದ್ರೆ, ಸೊ ರೂಲ್ಸ್ ಆಫ್ ಪ್ರೊಸೀಜರ್ ಅಂತ ಬರುತ್ತೆ. ರೂಲ್ಸ್ ಆಫ್ ಪ್ರೊಸೀಜರ್ ಫಾರ್ ರಾಜ್ಯಸಭಾ ಅಸ್ ವೆಲ್ ಅಸ್ ಲೋಕಸಭಾ. ಸೊ ಇದರ ಅನ್ವಯ ಏನ್ ಮಾಡ್ತಾರೆ, ಆ ಒಂದು ಅಧಿಕಾರವನ್ನ ಇವರಿಗೆ ನೀಡಲಾಗಿರುತ್ತೆ. ಸೊ ಈ ರೀತಿಯ ಒಂದು ಹೇಳಿಕೆಗಳನ್ನ ತೆಗೆದಾಗ, ಸೊ ಆ ಹೇಳಿಕೆಗಳನ್ನ ಯಾವ್ದ್ರಿಂದ ಡಿನೋಟ್ ಮಾಡ್ತಾರೆ ಅಂತಂದ್ರೆ, ಅಸ್ಟೆರಿಕ್ಸ್,
ಸ್ಟಾರ್ ಮಾರ್ಕ್ ಹಾಕ್ತೀವಲ್ವಾ, ಆ ರೀತಿ ಆಗಿರ್ಬೋದು, ಅಥವಾ ಅವನ್ನ ಅಂಡರ್ಲೈನ್ ಮಾಡ್ತೀವಲ್ವಾ. ಸೊ ಇಲ್ಲಿ ತೆಗೆದಿರುವಂತಹ ಪದಗಳನ್ನ ಜಸ್ಟ್ ಅವ್ರು ಏನ್ ಮಾಡ್ತಾರೆ, ಸ್ಟಾರ್ ಮಾರ್ಕ್ ಇಂದ ಡಿಲೀಟ್ ಮಾಡ್ತಾರೆ, ಹಾಗೆ ಅದನ್ನ ಅಂಡರ್ಲೈನ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಇದರ ರಿಲೆವೆಂಟ್ಸ್ ಅನ್ನ ನೋಡೋದಾದ್ರೆ, ಸೊ ಈ ರೀತಿಯ ಒಂದು ಹೇಳಿಕೆಗಳನ್ನ ಕಡತದಿಂದ ತೆಗೆದ್ರೂ ಕೂಡ ಏನಾಗ್ತಾ ಇದೆ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಅವುಗಳನ್ನ ಸಾಮಾಜಿಕ ಮಾಧ್ಯಮ ಮತ್ತು ಈ ಒಂದು ಸಮೂಹ ಮಾಧ್ಯಮಗಳಲ್ಲಿ ಸೊ ಅವುಗಳ ಕುರಿತು ಚರ್ಚೆ ನಡೀತಾ ಇದೆ. ಇವನ್ ಅದನ್ನ ಕಡತದಿಂದ ತೆಗೆದ್ರು ಕೂಡ. ಎಸ್, ನೌ ಲೆಟ್ ಅಸ್ ಸೀ ದ ನೆಕ್ಸ್ಟ್ ಆರ್ಟಿಕಲ್. ಸೊ ರೀಪ್ರೆಸೆಂಟೇಷನ್ ಆಫ್ ವುಮೆನ್ ಇನ್ ದ ಲೋಕಸಭಾ ಅಂತ ಇದೆ. ಸೊ ಇತ್ತೀಚಿನ ಒಂದು 18th ಲೋಕಸಭೆಯ ಒಂದು ಇದನ್ನ ನೋಡಿದ್ರೆ ನಿಮ್ಗೆ, ಸೊ ಅಲ್ಲಿ ಮಹಿಳಾ ಪ್ರಾತಿನಿಧ್ಯ, ಓಕೆ, ಸೊ 18th ಅಪ್ ಟು 18th ಲೋಕಸಭೆ ಎಲೆಕ್ಷನ್ ನೋಡಿದ್ರೆ, 1 to 18th ಲೋಕಸಭೆಯವರೆಗೆ ಸೊ ಮಹಿಳಾ ಪ್ರಾತಿನಿಧ್ಯ ಅಥವಾ ಮಹಿಳಾ ಎಂಪಿಗಳ ಒಂದು ಸ್ಥಾನ ಏನು ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಚಾರ್ಟ್ ಅಲ್ಲಿ ನೋಡ್ಬೋದು. ಸೊ ಇದನ್ನ ನಾವು ಏನಂತಂದ್ರೆ, ಇದನ್ನ ಮೇನ್ ಆನ್ಸರ್ ನಲ್ಲಿ, ಸೊ ಇದನ್ನ ತುಂಬಾ ಸರಳವಾಗಿ ಇದನ್ನ ಕೊಟ್ಟಿದ್ದಾರೆ, ಲಿಸ್ಟ್ ಅನ್ನೇ ಕೊಟ್ಟಿದ್ದಾರೆ. ಸೊ ಫಸ್ಟ್ 18th ಲೋಕಸಭೆಯವರೆಗೆ ಸೊ ಎಷ್ಟೆಲ್ಲ ಮಹಿಳಾ ಎಂಪಿಗಳು ಸ್ಥಾನವನ್ನ ಪಡೆದಿದ್ದಾರೆ ಅಂತ. ಸೊ ಇಲ್ಲಿ ಫಸ್ಟ್ ಒಂದು ಜನರಲ್ ಎಲೆಕ್ಷನ್ ನೋಡಿದ್ರೆ, ಲೋಕಸಭೆ ಎಲೆಕ್ಷನ್ ನೋಡಿದ್ರೆ, ಸೊ ಅಲ್ಲಿ ಸುಮಾರು 22 ಏನಿದ್ರೆ ಮಹಿಳಾ ಒಂದು ಎಂಪಿಗಳಿದ್ರೆ, ಸೊ ಈ ಒಂದು 18th ಒಂದು ಲೋಕಸಭೆಯಲ್ಲಿ 74 ಎಂಪಿಗಳಿದ್ದಾರೆ. ಅಂದ್ರೆ ಅದನ್ನ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳೋದಾದ್ರೆ 13.63%. ಸೊ ಇದು ಏನ್ ಡಿನೋಟ್ ಮಾಡತ್ತಂತಂದ್ರೆ, ಮಹಿಳಾ ಒಂದು ಎಂಪಿಗಳ ಒಂದು ಪ್ರಾತಿನಿಧ್ಯ ಏರಿಕೆ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಹಾಗೆ ಈ ಕಡೆ ನೋಡಿದ್ರೆ ನಿಮ್ಗೆ ಯಾವೆಲ್ಲ ಪಾರ್ಟಿಗಳಿಂದ, ಓಕೆ, ಸೊ ಎಷ್ಟೆಲ್ಲ ವುಮೆನ್ ಕ್ಯಾಂಡಿಡೇಟ್ ಗಳಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ಹಾಗೆ ಸೊ ಆ ಒಂದು ಇಲೆಕ್ಷನ್ ಪ್ರೊಸೆಸ್ ಅಲ್ಲಿ ಪಾಲ್ಗೊಂಡು ಸೊ ಎಷ್ಟೆಲ್ಲ ವುಮೆನ್ ಕ್ಯಾಂಡಿಡೇಟ್ ಗಳು ಗೆದ್ದಿದ್ದಾರೆ ಅಂತ ಸೊ ಈ ಒಂದು ಚಾರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದರ ಒಂದು PDF ಅನ್ನ ನಿಮ್ಗೆ ಸೊ ನಮ್ಮ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಅದನ್ನ ಅಪ್ಲೋಡ್ ಮಾಡಿರ್ತೀವಿ. ಸೊ ಈ ಒಂದು ಚಾರ್ಟ್ ಅನ್ನ ನೀವು ಸೊ ಇನ್ ಕೇಸ್ ಏನಾದ್ರೂ ವುಮೆನ್ ಪ್ರೆಸೆಂಟೇಷನ್ ಅಂತ ಬಂದಾಗ ಅಂದ್ರೆ ರಾಜಕೀಯದಲ್ಲಿ ಸೊ ಈ ರೀತಿಯ ಒಂದು ಡೇಟಾಗಳನ್ನ ನೀವು ಬಳಸ್ಕೊಳ್ಬೇಕಾಗತ್ತೆ. ಸೊ ಇದನ್ನ ನೀವು ಫಾಲೋ ಮಾಡ್ಬೋದು. ಅಂಡ್ ದಿಸ್ ಚಾರ್ಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಹಿಯರ್ ಪಾರ್ಟಿ ವೈಸ್ ವುಮೆನ್ ಎಲೆಕ್ಟೆಡ್ ಇನ್ ದ ಲೋಕಸಭಾ ಪೋಲ್ಸ್ ಆಫ್ 2019 ಕೊಟ್ಟಿದ್ದಾರೆ ಡೇಟಾ, ಹಾಗೆ 2021 ಡೇಟಾನು ಕೂಡ ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವ್ ಏನ್ ನೋಡ್ಬೇಕಂತಂದ್ರೆ, ಸೊ ವುಮೆನ್ ಪಾಪ್ಯುಲೇಷನ್ ಕೂಡ ಸೊ ಇಲ್ಲಿ 50% ನಿಯರ್ ಇದ್ರೂ ಕೂಡ ಏನಾಗ್ತಾ ಇದೆ, ಮಹಿಳೆಯರಿಗೆ ಅಷ್ಟೊಂದು ಆ ಒಂದು ಚುನಾವಣೆಯಲ್ಲಿ ಏನಾಗ್ತಾ ಇಲ್ಲ, ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ಸೊ ಇವಾಗ ಏನಿದೆ ಅಂತಂದ್ರೆ 73 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಏನ್ ಮಾಡಿದೆ ಅಂತಂದ್ರೆ, ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 1/3 ಮೀಸಲಾತಿ ಸ್ಥಾನಗಳನ್ನ ನೀಡಿದೆ. ಓಕೆ, ಸೊ ಇದೇ ರೀತಿಯ ಒಂದು ಅವಕಾಶವನ್ನ ಕೂಡ ಸೊ ಲೋಕಸಭೆ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಲ್ಲಿ ಕೂಡ ಕೊಡಬೇಕಂತ ಸೊ ಮಸೂದೆಯನ್ನು ಕೂಡ ಏನ್ ಮಾಡಲಾಗಿದೆ, ಪಾಸ್ ಮಾಡಲಾಗಿದೆ. ಎಸ್, ನೌ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಆರ್ಟಿಕಲ್. ಎನ್ಆರ್ಎಫ್ ಪ್ಲಾನ್ ಹ್ಯಾಸ್ ಗಾಟ್ ಆಫ್ ಆನ್ ದ ರಾಂಗ್ ಫುಟ್ ಅಂತ ಇದೆ. ಸೊ ಇಲ್ಲಿ ನಮಗೆ ಕೀವರ್ಡ್ ಏನಂತಂದ್ರೆ, ಎನ್ಎಫ್ಆರ್ಎಫ್ ಅಂದ್ರೆ ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ. ಸೊ ಇದರ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಸೊ ಈ ಒಂದು ಆರ್ಟಿಕಲ್ ನಮಗೆ ಹಿಂದೂ ನ್ಯೂಸ್ ಪೇಪರ್ ಪೇಜ್ ನಂಬರ್ 6 ನಲ್ಲಿ ಕಂಡು ಬರುತ್ತೆ. ಸೊ ಎನ್ಆರ್ಎಫ್ ಬಿಲ್ ಪಾಸ್. ಓಕೆ, ಸೊ ಏನಿದೆ ಬಿಲ್ ಅಂತಂದ್ರೆ, ಇನ್ 2023 ದ ಎನ್ಆರ್ಎಫ್ ಬಿಲ್ ವಾಸ್ ಪಾಸ್ಡ್ ಬೈ ದ ಬೋತ್ ದ ಹೌಸಸ್ ಆಫ್ ದ ಪಾರ್ಲಿಮೆಂಟ್. ಸೊ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇದನ್ನ ಪಾಸ್ ಮಾಡಲಾಗಿದೆ. ಸೊ ಇದರ ಉದ್ದೇಶ ಏನಂತಂದ್ರೆ, ಏಮಿಂಗ್ ಟು ಬೂಸ್ಟ್ ರಿಸರ್ಚ್ ಇನ್ ಇಂಡಿಯನ್ ಯೂನಿವರ್ಸಿಟೀಸ್ ಅಂಡ್ ಕಾಲೇಜಸ್. ಸೊ ಭಾರತೀಯ ಒಂದು ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಮತ್ತು ಕಾಲೇಜುಗಳಲ್ಲಿ ರಿಸರ್ಚ್ ಅನ್ನ ಅಂದ್ರೆ ಸಂಶೋಧನೆಯನ್ನ ಹೆಚ್ಚಿಸುವಂತ ಕೆಲಸಕ್ಕಾಗಿ. ಓಕೆ, ಸೊ ಈ ಒಂದು ಬಿಲ್ ಅನ್ನ ಅಥವಾ ಎಸ್ ಈ ಒಂದು ಮಸೂದೆಯನ್ನ ಏನ್ ಮಾಡಲಾಗಿದೆ, ಸೊ ಪಾಸ್ ಮಾಡಲಾಗಿದೆ. ಸೊ ಇದರ ಉದ್ದೇಶ, ಓಕೆ, ಅಬ್ಜೆಕ್ಟಿವ್ ಎನ್ಹ್ಯಾನ್ಸ್ ರಿಸರ್ಚ್ ಸೆಲ್ಸ್ ಇನ್ ಸ್ಟೇಟ್ ಯೂನಿವರ್ಸಿಟಿ ಅಂದ್ರೆ ಸಂಶೋಧನೆಯ ಘಟಕಗಳನ್ನ ಸ್ಥಾಪನೆ ಮಾಡೋದು, ಹಾಗೆ ಪ್ರೊವೈಡಿಂಗ್ ಫಂಡಿಂಗ್ ಅಂಡ್ ಕೊಲಾಬರೇಷನ್ ಅಪಾರ್ಚುನಿಟೀಸ್ ವಿತ್ ಇಂಡಸ್ಟ್ರಿ ಪಾರ್ಟ್ನರ್ಸ್ ಅಂತ ಬರುತ್ತೆ. ಸೊ ಒಂದ್ ಕಡೆ ಇಲ್ಲಿ
ಶೈಕ್ಷಣಿಕ ಸಂಸ್ಥೆಗಳು ಬರುತ್ತೆ. ಸೊ ಅದರ ಪರ್ಯಾಯ ಅದಕ್ಕೆ ಹೊಂದಿಕೊಂಡಿರುವ ಹಾಗೆ ಇಲ್ಲಿ ಕೆಲವೊಂದಿಷ್ಟು ಇಂಡಸ್ಟ್ರಿಗಳು ಬರುತ್ತೆ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಈ ಕೈಗಾರಿಕೆಗಳಿಗೆ ಬೇಕಾದ ಜ್ಞಾನವನ್ನ ಏನ್ ಮಾಡ್ತಾರೆ ಈ ಒಂದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನೀಡಲಾಗತ್ತೆ. ಸೊ ಇದರ ಒಂದು ಸಹಯೋಗವನ್ನ ಮಾಡುವಂತ ಕೆಲಸವನ್ನ ಸೊ ಈ ಒಂದು ಮಸೂದೆಯಲ್ಲಿ ಹೇಳಲಾಗಿದೆ. ಸೊ ಇದು ನಮಗೆ ಯಾವಾಗ ಇಂಪಾರ್ಟೆಂಟ್ ಆಗತ್ತೆ ಅಂತಂದ್ರೆ, ಸೊ ಈ ಒಂದು ಮಸೂದೆ ಏನಾದ್ರು ಆಕ್ಟ್ ಅಂತ ರೂಪ ಆಕ್ಟ್ ಆಗಿ ಜಾರಿಗೆ ಬಂದಾಗ, ಸೊ ಇದು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ನಮಗೆ ಅದರ ಉದ್ದೇಶ ಓಕೆ, ಸೊ ಅದರ ಅಬ್ಜೆಕ್ಟಿವ್ ತಿಳ್ಕೊಂಡ್ರೆ ಸಾಕು. ಎಸ್, ಸೊ ಇಲ್ಲಿ ಇನ್ನೊಂದು ಫ್ಯಾಕ್ಟ್ ಏನಂತಂದ್ರೆ, ಸೊ ಈ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಈ ಒಂದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಇಲ್ಲಿ ಯೂನಿವರ್ಸಿಟಿ ಮತ್ತು ಕಾಲೇಜುಗಳಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ GDPಯ 4% ನಷ್ಟು ಹೂಡಿಕೆಯನ್ನ ಮಾಡ್ಬೇಕಂತ, ಸೊ ಬಜೆಟ್ ನಲ್ಲಿ 4% GDP ಅಷ್ಟು ಇರಬೇಕಂತ ಸೊ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಆರ್ಟಿಕಲ್, ಆನ್ ಕೇರಳ 4-year ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ ಅಂತ ಬರುತ್ತೆ. ಏನಿದು ಅಂಡರ್ ಗ್ರಾಜ್ಯುಯೇಟ್ ಅಂತಂದ್ರೆ, ಸೊ ಯೂನಿವರ್ಸಿಟಿ ಆಗಿರ್ಬೋದು ಕಾಲೇಜ್ಗಳಲ್ಲಿ ಆಗಿರ್ಬೋದು ಅವರು ಇನ್ನೂ ಗ್ರಾಜ್ಯುಯೇಟ್ ಅನ್ನು ಹೊಂದಿರುವುದಿಲ್ಲ ಅಥವಾ ಪದವಿಯನ್ನು ಹೊಂದಿರುವುದಿಲ್ಲ. ಸೊ ಅಂತವ್ರಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ 4-year ಓಕೆ 4-year ಅಂಡರ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ ನ ಸೊ ಈ ಒಂದು ಕೇರಳ ಸರ್ಕಾರ ಏನ್ ಮಾಡಿದ್ವಿ, ಸೊ ಇಂಪ್ಲಿಮೆಂಟ್ ಅನ್ನ ಮಾಡಿದೆ. ಓಕೆ, ಸೊ ಅದರ ಬಗ್ಗೆ ಒಂದಿಷ್ಟು ವಿವರಣೆಯನ್ನ ನೋಡೋಣ. ಸೊ ಇದರ ಲಾಂಚ್ ಅಂಡ್ ಪರ್ಪೋಸ್, ಸೊ ಇದನ್ನ ಜುಲೈ 1ರಿಂದ ಎಫೆಕ್ಟಿವ್ ಆಗಿ ಜಾರಿ ಮಾಡಲಾಗಿದೆ. ಸೊ ಇದರ ಉದ್ದೇಶ ಏನಂತಂದ್ರೆ, ಟು ಎನ್ಹ್ಯಾನ್ಸ್ ಡಿಜಿಟಲ್ ಕಂಪ್ಯೂಟೇಶನಲ್ ಅಂಡ್ ಅನಾಲಿಟಿಕಲ್ ಸ್ಕಿಲ್ ಫಾರ್ ದ ನಾಲೆಜ್ ಎಕಾನಮಿ ಅಂತ ಇದೆ. ವಿದ್ಯಾರ್ಥಿಗಳಲ್ಲಿ ಏನ್ ಮಾಡೋದು, ಇಲ್ಲಿ ಡಿಜಿಟಲ್ ಜ್ಞಾನವನ್ನ ಓಕೆ ಸೊ ಅನಾಲಿಟಿಕಲ್ ನಾಲೆಜ್ ಅನ್ನ ಹೆಚ್ಚಿಸುವಂತಹ ಒಂದು ಗುರಿಯನ್ನ ಸೊ ಈ ಒಂದು ಸ್ಕೀಮ್ ಹೊಂದಿದೆ. ಸೊ ಈ ಒಂದು ಇನಿಷಿಯೇಟಿವ್ ನ ಮುಖ್ಯ ಲಕ್ಷಣಗಳು ಎಂತಂದ್ರೆ, ಸ್ಟೂಡೆಂಟ್ ಸೊ ಇದು ಒಂದು ವಿದ್ಯಾರ್ಥಿ ಕೇಂದ್ರಿತ ಒಂದು ಏನಾಗಿದೆ ಅಂತಂದ್ರೆ ಒಂದು ಇನಿಷಿಯೇಟಿವ್ ಆಗಿದೆ. ಹಾಗೆ ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಆ ಒಂದು ವಿದ್ಯಾರ್ಥಿಗಳು ಆಯ್ಕೆ ಮಾಡುವಂತ ಕೋರ್ಸ್ ಗಳಲ್ಲಿ ಏನ್ ಮಾಡಲಾಗುತ್ತೆ, ಇಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಸೊ ಅವರಿಗೆ ಇಷ್ಟವಾದಂತ ಒಂದು ಕೋರ್ಸ್ ಅನ್ನ ಅವರ ಪರ್ಫಾರ್ಮೆನ್ಸ್ ಅಲ್ಲಿ ಏನ್ ಮಾಡಲಾಗುತ್ತೆ, ಸೊ ಅವರಿಗೆ ಸೊ ಈ ಒಂದು ಇನಿಷಿಯೇಟಿವ್ ಅಲ್ಲಿ ನೀಡಲಾಗುತ್ತೆ. ಸೊ ಹಿಯರ್, ಸೊ ಅವ್ರಿಗೆ ಕೋರ್ಸ್ ಅನ್ನ ಚಾಯ್ಸ್ ಮಾಡ್ಲಿಕ್ಕೆ ಫ್ಲೆಕ್ಸಿಬಿಲಿಟಿ ಇದೆ ಅಂತ ಹೇಳಿದ್ದೆ. ಸೊ ಅವರು ಯಾವ ರೀತಿಯ ಕೋರ್ಸ್ ಅನ್ನ ಮಾಡಿದ್ರೆ ಸೊ ಅವ್ರಿಗೆ ಯಾವೆಲ್ಲ ರೀತಿಯ ಒಂದು ಎಲಿಜಿಬಿಲಿಟಿ ಸಿಗತ್ತೆ ಅಂತಂದ್ರೆ, ಇಲ್ಲಿ 3-year ಅಂಡರ್ ಗ್ರಾಜ್ಯುಯೇಟ್ ಡಿಗ್ರಿ ಓಕೆ, ಸೊ ಇವ್ರಿಗೆ ಅವಾರ್ಡೆಡ್ ಥ್ರೂ ಇವ್ರಿಗೆ 3-year ಅಂಡರ್ ಗ್ರಾಜ್ಯುಯೇಟ್ ಡಿಗ್ರಿನ ನೀಡ್ತಾರೆ. ಯಾವಾಗ ಅವಾರ್ಡೆಡ್ ಆಫ್ಟರ್ ಸೆಕ್ಯೂರಿಂಗ್ 133 ಓಕೆ 133 ಕ್ರೆಡಿಟ್ಸ್ ಆರ್ ಅಬೋವ್. ಸೊ ಯಾರು ಸೊ ಈ ಒಂದು ಶೈಕ್ಷಣಿಕ ಒಂದು ಇದರಲ್ಲಿ 133 ಕ್ರೆಡಿಟ್ಸ್ ಅನ್ನ ಅಥವಾ ಅದಕ್ಕಿಂತ ಹೆಚ್ಚಿನ ಕ್ರೆಡಿಟ್ಸ್ ಅನ್ನ ತಗೋತಾರೆ ಅಲ್ವಾ, ಸೊ ಅವ್ರಿಗೆ ಏನ್ ಮಾಡ್ತಾರೆ, ಇಲ್ಲಿ 3-year ಅಂಡರ್ ಗ್ರಾಜ್ಯುಯೇಟ್ ಅನ್ನ ನೀಡ್ತಾರೆ. ಹಾಗೆ 4-year ಅಂಡರ್ ಗ್ರಾಜ್ಯುಯೇಟ್ ಆನರ್ಸ್ ಡಿಗ್ರಿ. ಸೊ ಇದರಲ್ಲಿ ಯಾರು 170 ಆರ್ 177 ಗಿಂತ ಕ್ರೆಡಿಟ್ಸ್ ಅನ್ನ ತಗೋತಾರೆ ಅಲ್ವಾ, ಸೊ ಅವರಿಗೆ ಏನ್ ಮಾಡ್ತಾರೆ 4-year ಅಂಡರ್ ಗ್ರಾಜ್ಯುಯೇಟ್ ಡಿಗ್ರಿಯನ್ನ ನೀಡ್ತಾರೆ. ಹಾಗೆ ಇನ್ನು ರಿಸರ್ಚ್ ಸ್ಟ್ರೀಮ್ ಗಳಲ್ಲಿ ಓಕೆ, ಸೊ ಇವ್ರಿಗೆ ಏನ್ ಮಾಡ್ತಾರೆ, ರಿಕ್ವೈರಿಂಗ್ 177 ಕ್ರೆಡಿಟ್ಸ್ ಇನ್ಕ್ಲೂಡಿಂಗ್ 12 ಫ್ರಮ್ ದ ರಿಸರ್ಚ್ ಪ್ರೊಜೆಕ್ಟ್ ಓಕೆ. ಸೊ ಇಲ್ಲಿ 177 ಒಂದು ಕ್ರೆಡಿಟ್ಸ್ ನಲ್ಲಿ ಸೊ ನಿಮ್ಗೆ ಈ ಒಂದು ಸಂಶೋಧನೆಗಳಲ್ಲಿ ಕೂಡ ಇರಬೇಕು. ಅವರು ರಿಸರ್ಚ್ ಪ್ರೊಜೆಕ್ಟ್ ನಲ್ಲಿ ಕೂಡ 12 ಕ್ರೆಡಿಟ್ಸ್ ನ ತಗೊಂಡ್ರೆ ಸೊ ಅವ್ರಿಗೆ ಎದಕ್ಕೆ ಅವಕಾಶವನ್ನು ನೀಡ್ತಾರೆ, ಇಲ್ಲಿ ಆನರ್ಸ್ ರಿಸರ್ಚ್ ಸ್ಟ್ರೀಮ್ ನಲ್ಲಿ ಸೊ ಅವ್ರಿಗೆ ಸ್ಟಡಿ ಮಾಡ್ಲಿಕ್ಕೆ ಅವಕಾಶವನ್ನ ನೀಡ್ತಾರೆ. ಇದಿಷ್ಟು ಇವತ್ತಿನ ಒಂದು ದಿ ಹಿಂದೂ ದಿನಪತ್ರಿಕೆಯ ವಿಶ್ಲೇಷಣೆ ಆಗಿತ್ತು. ಸೊ ಈ ಒಂದು ಕ್ಲಾಸಿನ ಕುರಿತು ನಿಮ್ಮ ಅಭಿಪ್ರಾಯಗಳನ್ನ ಸೊ ಕಮೆಂಟ್ ನಲ್ಲಿ ತಿಳಿಸಿ. ಸೊ ಏನಾದ್ರೂ ನಿಮ್ಗೆ ಹೆಚ್ಚಿನ ಒಂದು ವಿವರಣೆ ಬೇಕಾಗಿದ್ದರೂ ಕೂಡ ಸೊ ನೀವು ಅದನ್ನ ಕಮೆಂಟ್ ನಲ್ಲಿ ತಿಳಿಸಬೇಕಾಗತ್ತೆ. ಸೊ ಎಸ್, ಸೊ ಇವತ್ತು ಯಾವುದೇ ಆ ಒಂದು ಪ್ರಿಲಿಮ್ಸ್ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ ಗಳು ಬಂದಿಲ್ಲ. ಸೊ ಈ ಒಂದು ಟಾಪಿಕ್ ಮೇಲೆ ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.